ಎಸ್ ಇನ್ನು ರೈತ ವಿರೋಧಿ ಕಾಯ್ದೆಯನ್ನ ವಿರೋಧಿಸಿ ಮತ್ತೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಪ್ರತಿಭಟನೆ ಕೂಡ ಮಾಡಲಾಯಿತು ಇತ್ತ ಹಳೆ ಬಸ್ ನಿಲ್ದಾಣದಿಂದ ನಾಡ ಕಚೇರಿ ತಹಸೀಲ್ದಾರ್ ಕಚೇರಿವರೆಗೂ ಕೂಡ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಮಾಡಿದ್ದಾರೆ ಇತ್ತ ರೈತರ ಮರಣ ಶಾಸನ ಬರೆಯುವ ರೈತ ವಿರೋಧಿ ಕಾಯ್ದೆಗೆ ನಮ್ಮ ವಿರೋಧವಿದೆ ಇದನ್ನ ಕೂಡಲೇ ಹಿಂಪಡೆಯಬೇಕು ಎಂದು ಹಕ್ಕು ಒತ್ತಾಯ ನೀಡಿದ್ದಾರೆ ಇತ್ತ ದೆಹಲಿಯಲ್ಲಿ ಕಳೆದ 60 ದಿನಗಳಿಂದ ರೈತರು ನಿರಂತರವಾಗಿ ಕಿಸಾನ್ ರೈತರ ಹೋರಾಟಕ್ಕೆ ಬೆಂಬಲವನ್ನ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ರೈತ ಸಮುದಾಯ ಒಂದು ಬೆಂಬಲವನ್ನ ನೀಡಿದೆ ಇತ್ತ ಪ್ರತಿಭಟನೆ ಮೂಲಕ ನಾಡ ಕಚೇರಿ ತಹಸೀಲ್ದಾರ್ ಗೋವಿಂದ ನಾಯಕ್ ಅವರಿಗೆ ಮನವಿ ಪತ್ರದ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ದೇಶದಲ್ಲೇ ಇಂತಹ ಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ಇತ್ತ ರೈತರನ್ನು ಕಡೆಗಣಿಸುತ್ತಿರುವ ಸರ್ಕಾರ ನಮಗೆ ಬೇಕಾ ಎಂಬ ಪ್ರಶ್ನೆ ಈಗ ರೈತರು ಹಾಕ್ತಾ ಇದ್ದಾರೆ ಇತ್ತ ಜನವಿರೋಧಿ ಕಾಯ್ದೆಗಳ ವಿರುದ್ಧ ಎಲ್ಲೆಡೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ದೆಹಲಿಯಲ್ಲಿ ನಡೆದಕ್ಕಂಥ ಅಖಿಲ ಭಾರತ ಮಟ್ಟದ ರೈತ ಸಂಯುಕ್ತ ಸಮಿತಿಯ ಹೋರಾಟವನ್ನು ಬೆಂಬಲಿಸಿ ಗಬ್ಬೂರು ಹೋಬಳಿಯಲ್ಲಿಯೂ ಸಹ ಪ್ರಗತಿಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಒಕ್ಕೂಟ ಹೋರಾಟವನ್ನು ಹಮ್ಮಿಕೊಂಡಿದೆ 54 ದಿನದ ಹೋರಾಟಕ್ಕೆ ಬೆಂಬಲಿಸಿ ಕೇಂದ್ರ ಸರ್ಕಾರ ತಂದಿರತಕ್ಕಂಥ 3 ಮಾನವ ವಿರೋಧಿ ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡೆಯಬೇಕಂತೇಳಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ಇಲ್ಲಿಗೆ ನಿಲ್ಲದಿಲ್ಲ ಈ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಳ್ಳಿ ಹಳ್ಳಿಗೆ ತಿರುಗುವುದರ ಮೂಲಕ ಈ ಜನವಿರೋಧಿ ಮತ್ತು ರೈತ ವಿರೋಧಿ ಕಾನೂನುಗಳ ಬಗ್ಗೆ ತಿಳುವಳಿಕೆ ಮೂಡಿಸುತ್ತಾ ಹಳ್ಳಿ ಮಟ್ಟದಲ್ಲಿ ಸಹ ಹೋರಾಟವನ್ನು ಕಟ್ಟುವಂಥ ಕೆಲಸಕ್ಕೆ ಈಗಲಿಂದಲೇ ಕೈ ಹಾಕ್ತೀವಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಎಂ ಆರ್ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕಂದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಾ ಇದಕ್ಕೇನಾದರೂ ವಂದನೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಅಂತ ಸರ್ಕಾರಕ್ಕೆ ಎಚ್ಚರ ನೀಡುತ್ತೇನೆ.